ಪ್ರಶ್ನೆ ಮಾಡ್ಬೇಕ ಹೊರತು ನೀನ್ ಕೇಳಿದಲ್ಲ ನಾಚಿಕೆ ಆಗುತ್ತೆ. ನಿಜವಾಗ್ಲೂ ನನಗೆ ಆನ್ಸರ್ ಮಾಡಕ್ಕೆ ನಾಚಿಕೆ. ಹೇರ್ ಕಟ್ಟಿಂಗ್, ಡಬಲ್ ಗ್ರಾಜುಯೇಟ್, ಚಿತ್ರರಂಗ, ಯಾಕೆಂದ್ರೆ ಇವ್ರನ್ನು ಹೋಗ್ಬಿಟ್ಟು ಕುಕ್ಷಾನೇ ನೋಡ್ತಾರಲ್ಲ ಪಿಕ್ಚರ್. ನಾವು ಚಿತ್ರರಂಗದಿಂದ ಮಾಡಿದಾಗ ಹೋಗಿ ಇದೇ ಪಿಕ್ಚರ್ ನ 3 ತಾಸು ಮಜಾ ಮಾಡ್ತಾರೆ ಇವ್ರು. ಅದೆಲ್ಲ ಯಾವತ್ತೂ ಅಷ್ಟು ಟೀಕೆ ಟಿಪ್ಪಣಿ ಮಾಡ್ಬೇಕಾದ್ರೆ ಇನ್ನೊಂದು ಭಾಗ ನೋಡ್ಬೇಕಾಗತ್ತೆ. ಯಾವತ್ತೂ ಕೂಡ ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಅವ್ರ ಟೀಕೆ ಟಿಪ್ಪಣಿ ಮಾಡ್ಬೇಕಾದ್ರೆ. ಯಾವತ್ತೂ ಅಷ್ಟೇ, ನಾವು ಇವತ್ತು ಚುನಾವಣೆಗೆ ಬಂದಾಗ ಶಿಕ್ಷಕರು ಕಲಿತಿದ್ರೆ ಅವರಿಗೆ ವಿಶ್ವಾಸವನ್ನು ಕೊಡಬೇಕು, ನಾಳೆ ಕಮಿಟ್ಮೆಂಟ್ ಇರಬೇಕು, 6 ವರ್ಷ ನಾವು ಕೆಲಸ ಮಾಡಬೇಕು, ಶಿಕ್ಷಕರ ಪರವಾಗಿ ಧ್ವನಿ ಇರಬೇಕು. ಶಿಕ್ಷಕರು ಇಡೀ ರಾಜ್ಯದಲ್ಲಿ ಬರೆದಿಡ್ಕೊಳ್ಳಿ, ನಾವು ನಮ್ಮ ಸರ್ಕಾರದಿಂದ ಏನೇನು ನಿರ್ಧಾರವನ್ನು ತಗೊಳ್ತಾ ಇದೀವಿ, ಶಿಕ್ಷಕರು ಕೂಡ ಗಂಭೀರವಾಗಿ ಅದನ್ನ ಗಮನ ತಗೊಳ್ತಾ ಇದ್ದಾರೆ. ಅವರಿಗೂ ಆಸೆ ಇದೆ, ಕೆಲವು ನಿರ್ಧಾರಗಳನ್ನ ನಾವು ಏನ್ ಮಾಡಿದೀವಿ ಅದು ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಶ್ರೀನಿವಾಸನ್ ಗೆಲ್ಸಿ ಒಳ್ಳೆ ರೀತಿಯಲ್ಲಿ ಸರ್ಕಾರ ಕೂಡ ಅವ್ರ ಜೊತೆಗಿದ್ದು ಶಿಕ್ಷಕರ ಪರವಾಗಿ ನಾನು ಕೂಡ ಇರ್ತೀನಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಬಂದು ಮಾಡಕ್ಕೆ. ಪ್ರೆಸ್ ಮೀಟಿಂಗ್ ಇರೋದ್ರಿಂದ ಯಾರು ಕ್ಲಾಪ್ಸ್ ಹೊಡಿಬೇಡಿ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ. ಚನ್ನಗಿರಿ ಗಲಭೆಯನ್ನು ಜೊತೆಗೆ ಧ್ವನಿ ಕೇಳ್ತಾ ಇದ್ರು, ಧ್ವನಿ ಕೊಡ್ತಾ ಇದ್ರು. ಇವಾಗ ಹಂಗಲ್ಲ, ಬಿಜೆಪಿ ಅವ್ರು ನೀವು ಏನೇ ಮಾಡಿ ಅದಕ್ಕೆ ಉಲ್ಟಾ ಮಾತಾಡದೆ ಅವ್ರಿಗೆ ಒಂದು ಅಭ್ಯಾಸ. ಯಾಕಂದ್ರೆ ಅವ್ರಿಗೆ ಹೊಟ್ಟೆ ಉರಿ, ನಾವು ಅಧಿಕಾರದಲ್ಲಿ ಇರ್ಬೇಕಾಗಿದ್ದು ಅಧಿಕಾರದಲ್ಲಿ ಇಲ್ಲಲ್ಲ, ಹೆಂಗಾರು ಮಾಡಿ ಇವನ್ನ ಹಾಳು ಮಾಡಬೇಕು ಅಂತೇಳಿ. ಇವತ್ತು ನಮ್ಮ ಸರ್ಕಾರ ಬಂದಿರೋದು ಸಾಕಷ್ಟು ಒಳ್ಳೊಳ್ಳೆ ಇಂಪಾರ್ಟೆಂಟ್ ಕಾರ್ಯಕ್ರಮ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಸಿ ನೋಡಿ, ನಮ್ಮ ಪ್ರಣಾಳಿಕೆ ಹೋಗಿ ಅಲ್ಲಿ ಕೆಲವು ಹೇಳಿದ್ವಿ ನಾವು, ಯಾರು ಆರ್ಗನೈಸೇಷನ್ಸ್, ಯಾವುದೇ ಆರ್ಗನೈಸೇಷನ್ಸ್ ಇರ್ಬೋದು, ಯಾವುದೇ ಸಮಾಜದ ಒಂದು ಒತ್ತನ್ನು ಕೊಡ್ತಕ್ಕಂತ, ನಾನು ಹೇಳೋದು PFI ಇವನ್ನೆಲ್ಲ ಬ್ಯಾನ್ ಮಾಡಿ, ಅವಾಗೊಂದು ದೊಡ್ಡ ಚರ್ಚೆನೆ ಆಗೋಯ್ತು. ಆದ್ರೆ ಜನರು ತೀರ್ಮಾನ ಮಾಡಿದ್ರು, ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಕೊಟ್ರೆ ನಾವು ಸುರಕ್ಷಿತವಾಗಿ ಇರ್ತೀವಿ ಅಂತ ಹೇಳಿ. ಇವತ್ತು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಇಂಥ ಇನ್ಸಿಡೆಂಟ್ ಆಗಲಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದು ಚನ್ನಗಿರಿ ಇನ್ಸಿಡೆಂಟ್ ಇರ್ಬೋದು, ಹಾಸನ ಇನ್ಸಿಡೆಂಟ್ ಇರ್ಬೋದು, ಯಾವುದೇ ಇರ್ಬೋದು, ಆದ್ರೆ ಸೆಗ್ರಿಗೇಟ್ ಮಾಡಿ ಅದನ್ನ ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ನಾನಂತೂ ವೈಯಕ್ತಿಕವಾಗಿ ತಗೊಳ್ಳೋದು. ಅದಕ್ಕೆಲ್ಲ ಕಾಲ ಟೈಮ್ ಕೊಡಬೇಕಾಗ್ತದೆ, ಅದನ್ನ ಇನ್ವೆಸ್ಟಿಗೇಷನ್ ಆದಾಗ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರಿಗೆ ಟೈಮ್ ಕೊಡಬೇಕಾಗುತ್ತೆ. ಅವರಿಗೆ ಆ ಫ್ರೀಡಮ್ ಕೊಟ್ಟಾಗ ಮಾಡ್ತಾರೆ, ಸರ್ಕಾರ ಹಸ್ತಕ್ಷೇಪ ಮಾಡ್ತಕ್ಕಂಥ ಪ್ರಶ್ನೆನೆ ಬರೋದಿಲ್ಲ.